ಆಕಸ್ಮಿಕವಾಗಿ ಬೆಂಕಿ ತಗುಲಿ ಗುಡಿಸಲು ಸುಟ್ಟು ಭಸ್ಮವಾದ ದುರ್ಘಟನೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ನಾಗಬೇನಾಳ ಬಳಿ ತೋಟದಲ್ಲಿ ನಡೆದಿದೆ. 5 ಲಕ್ಷ ರೂಪಾಯಿ ನಗದು ಸೇರಿದಂತೆ 50 ಗ್ರಾಂ ಚಿನ್ನಾಭರಣಗಳು ಸುಟ್ಟು ಕರಕಲಾಗಿವೆ. ಟಿವಿ, ದವಸ ಧಾನ್ಯಗಳು, ದಿನೋಪಯೋಗಿ ವಸ್ತುಗಳು ನಾಶಗೊಂಡಿದ್ದು ಖೇಮಪ್ಪ ಲಮಾಣಿ ಎಂಬುವರ ಗುಡಿಸಲು ಸುಟ್ಟು ಭಸ್ಮವಾಗಿದೆ. ಕಣ್ಣೆದುರಿಗೆ ಸುಟ್ಟ ಗುಡಿಸಲು ಕಂಡು ಮನೆಯವರು ರೋದನೆ ಮುಗಿಲು ಮುಟ್ಟಿತು. ಇನ್ನು ಮುದ್ದೇಬಿಹಾಳ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಬ್ಯೂರೋ ರಿಪೋರ್ಟ್, ನವಕರ್ನಾಟಕ ಟೈಮ್ಸ್, ವಿಜಯಪುರ.